ಶಾರದಾ ಪಬ್ಲಿಕ್ ಶಾಲೆ, ವಿಜಯಪುರ. ವಿಷಯ ಕನ್ನಡ. ತರಗತಿ 3. ಘಟಕಾಂಶ ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಸಂಯುಕ್ತಾಕ್ಷರಗಳನ್ನು ಅಭ್ಯಾಸ ಮಾಡೋಣ. ಸಂಯುಕ್ತಾಕ್ಷರಗಳಿಗೆ ಇನ್ನೊಂದು ಹೆಸರು ಒತ್ತಕ್ಷರಗಳು. ಮೊದಲಿಗೆ ಸಂಯುಕ್ತಾಕ್ಷರಗಳೆಂದರೇನು ಎಂಬುದನ್ನು ತಿಳಿಯೋಣ. ಸಂಯುಕ್ತಾಕ್ಷರಗಳೆಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳನ್ನು ಹೊಂದಿರುವ ಅಕ್ಷರಗಳಿಗೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುವರು. ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳಿವೆ. ಅವುಗಳು 1. ಸಜಾತೀಯ ಸಂಯುಕ್ತಾಕ್ಷರಗಳು, ಇನ್ನೊಂದು ವಿಜಾತೀಯ ಸಂಯುಕ್ತಾಕ್ಷರಗಳು. ಸಜಾತೀಯ ಸಂಯುಕ್ತಾಕ್ಷರಗಳೆಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಸ್ವರಾಕ್ಷರದ ಸಹಾಯದಿಂದ ಒಂದಕ್ಕೊಂದು ಸೇರಿ ಆಗುವ ಅಕ್ಷರಗಳಿಗೆ ಸಜಾತೀಯ ಸಂಯುಕ್ತಾಕ್ಷರಗಳೆನ್ನುತ್ತೇವೆ. ಉದಾಹರಣೆ ನೋಡೋಣ. ಇಲ್ಲಿ ಕ ವ್ಯಂಜನ ಅಧಿಕ ಕ ವ್ಯಂಜನ ಅಧಿಕ ಅ ಸ್ವರಾಕ್ಷರ ಸೇರಿ ಕ ಎನ್ನುವ ಸಂಯುಕ್ತಾಕ್ಷರ ರಚನೆಯಾಗಿದೆ. ಇಲ್ಲಿ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಸ್ವರಾಕ್ಷರದ ಸಹಾಯದೊಂದಿಗೆ ಕ ಎನ್ನುವ ಸಂಯುಕ್ತಾಕ್ಷರ ರಚನೆಯಾಗಿದೆ. ಇನ್ನೊಮ್ಮೆ ಓದೋಣ. ಕ ವ್ಯಂಜನ ಅಧಿಕ ಕ ವ್ಯಂಜನ ಅಧಿಕ ಅ ಸ್ವರಾಕ್ಷರ ಸೇರಿ ಕ ಎನ್ನುವ ಸಂಯುಕ್ತಾಕ್ಷರ ರಚನೆಯಾಗಿದೆ. ಸಜಾತೀಯ ಸಂಯುಕ್ತಾಕ್ಷರ ಪದಗಳು. ಉದಾಹರಣೆ ನೋಡೋಣ. ಇಲ್ಲಿ ಅಕ್ಕ ಎನ್ನುವ ಈ ಪದದಲ್ಲಿ ಅ ಅಧಿಕ್ ಕ ಅಧಿಕ್ ಕ ಅಧಿಕ್ ಅ ಸೇರಿ ಅಕ್ಕ ಎನ್ನುವ ಪದ ರಚನೆಯಾಗಿದೆ. ಇಲ್ಲಿ ಎರಡು ಸಜಾತೀಯ ವ್ಯಂಜನಗಳು ಸ್ವರಾಕ್ಷರಗಳ ಜೊತೆಗೂಡಿ ಅಕ್ಕ ಎನ್ನುವ ಸಜಾತೀಯ ಸಂಯುಕ್ತಾಕ್ಷರ ಪದ ರಚನೆಯಾಗಿದೆ. ಚಟುವಟಿಕೆ 1. ಕೊಟ್ಟಿರುವ ಸಜಾತೀಯ ಸಂಯುಕ್ತಾಕ್ಷರಗಳಲ್ಲಿ ಸರಿಯಾದ ಅಕ್ಷರ ಆರಿಸಿ ಬಿಟ್ಟಿರುವ ಸ್ಥಳದಲ್ಲಿ ಬರೆಯಿರಿ. ಇಲ್ಲಿ ಸಜಾತೀಯ ಸಂಯುಕ್ತಾಕ್ಷರಗಳನ್ನು ಕೊಡಲಾಗಿದೆ. ಇವುಗಳನ್ನು ಇಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಅಕ್ಷರಗಳನ್ನು ಆರಿಸಿ ಬರೆಯಿರಿ. ಮೊದಲಿಗೆ ತೆ ಎನ್ನುವ ಅಕ್ಷರ ಇಲ್ಲಿ ಬರೆದಾಗ ಅತ್ತೆ ಎನ್ನುವ ಪದ ರಚನೆಯಾಯಿತು. ಲಿ ಎನ್ನುವ ಅಕ್ಷರ ಇಲ್ಲಿ ಬರೆದಾಗ ಹಲ್ಲಿ ಎನ್ನುವ ಪದ ರಚನೆಯಾಯಿತು. ನು ಎನ್ನುವ ಅಕ್ಷರ ಇಲ್ಲಿ ಬರೆದಾಗ ಕಣ್ಣು ಎನ್ನುವ ಪದ ರಚನೆಯಾಯಿತು. ನ ಎನ್ನುವ ಅಕ್ಷರ ಇಲ್ಲಿ ಬರೆದಾಗ ಬಣ್ಣ ಎನ್ನುವ ಪದ ರಚನೆಯಾಯಿತು. ಟು ಎನ್ನುವ ಅಕ್ಷರ ಇಲ್ಲಿ ಬರೆದಾಗ ಪೆಟ್ಟು ಎನ್ನುವ ಪದ ರಚನೆಯಾಯಿತು. ಜ ಎನ್ನುವ ಅಕ್ಷರ ಇಲ್ಲಿ ಬರೆದಾಗ ಅಜ್ಜ ಎನ್ನುವ ಪದ ರಚನೆಯಾಯಿತು. ಕ ಎನ್ನುವ ಅಕ್ಷರ ಇಲ್ಲಿ ಬರೆದಾಗ ಪಕ್ಕ ಎನ್ನುವ ಪದ ರಚನೆಯಾಯಿತು. ಮಕ್ಕಳೇ, ಈ ಎಲ್ಲ ಪದಗಳನ್ನು ಓದೋಣ. ನೀವು ನನ್ನ ಜೊತೆ ಓದಿರಿ. ಅತ್ತೆ, ಹಲ್ಲಿ,
ಕಣ್ಣು, ಬಣ್ಣ, ಪೆಟ್ಟು, ಅಜ್ಜ, ಪಕ್ಕ, ಈ ಎಲ್ಲ ಸಜಾತೀಯ ಸಂಯುಕ್ತಾಕ್ಷರ ಪದಗಳನ್ನು ನೀವು ಇನ್ನೊಮ್ಮೆ ಓದಿರಿ. ಚಟುವಟಿಕೆ ಎರಡು. ಕೆಳಗಿನ ಸಜಾತೀಯ ಸಂಯುಕ್ತಾಕ್ಷರ ಪದಗಳನ್ನು ಓದಿರಿ. ಬನ್ನಿ, ನೀವು ನನ್ನ ಜೊತೆ ಓದಿರಿ. ಅಮ್ಮ, ಅಪ್ಪ, ಅಣ್ಣ, ತಮ್ಮ, ಮಕ್ಕಳು, ಸಕ್ಕರೆ, ಸುಮ್ಮನೆ, ತೊಟ್ಟಿಲು, ಮಲ್ಲಿಗೆ, ಅಪ್ಪಣೆ, ಈ ಎಲ್ಲ ಸಜಾತೀಯ ಸಂಯುಕ್ತಾಕ್ಷರ ಪದಗಳನ್ನು ನೀವು ಇನ್ನೊಮ್ಮೆ ಓದಿರಿ. ಕಲಿಕಾ ಫಲಿತಾಂಶಗಳು. ಸಂಯುಕ್ತಾಕ್ಷರಗಳನ್ನು ತಿಳಿಯುವುದರ ಮೂಲಕ ಸಜಾತೀಯ ಸಂಯುಕ್ತಾಕ್ಷರಗಳನ್ನು ಅರ್ಥೈಸಿಕೊಂಡು ಅವುಗಳನ್ನು ಬರೆಯಲು ಸಮರ್ಥರಾದೆವು. ಇಂದಿನ ಮನೆಗೆಲಸ. ನಿಮಗೆ ಕೊಟ್ಟಿರುವ ಏಳನೆಯ ಅಭ್ಯಾಸ ಪತ್ರಿಕೆಯಲ್ಲಿ ಸಜಾತೀಯ ಸಂಯುಕ್ತಾಕ್ಷರ ಪದಗಳನ್ನು ಓದುತ್ತಾ ಬರೆಯಿರಿ. ನಿಮಗೆಲ್ಲ ಧನ್ಯವಾದಗಳು.